ನನಗೆ ತುಂಬ ದಿನಗಳಿಂದ ಬಸಾಪುರು ಕೊಡಬೇಕು ಅಂತ ಇತ್ತು. ಇದಕ್ಕೆ ಮುಂಚೆ ಬೇರೆ ಕ್ಷೇತ್ರದಲ್ಲಿ ಒಂದು ಬಸಪ್ಪ ತೀರ್ಕೊಂಡಿತ್ತು, ಅಲ್ಲಿ ಎರಡು ಟೀಮ್ಗಳಾಗೋಗ್ಬಿಟ್ಟು ಅದು ಬೇರೆ ರೀತಿ ಆಯಿತು, ಆಗಿಲ್ಲ ಸರಿ ಅಂದ್ಬಿಟ್ಟು ಇಲ್ಲಿ ನಾವು ಮಲ್ಲೇಶ್ ಅಣ್ಣವ್ರಿಗೆ ನಮ್ಮ ಸ್ನೇಹಿತರು ಯಶವಂತ ಅಣ್ಣವ್ರು ಫೋನ್ ಮಾಡ್ತಾರೆ ಹಿಂಗೆ ಬಸಪ್ಪನ ಬಿಡಬೇಕು ಅಂತ. ಆವಾಗ ಮಲ್ಲೇಶ್ ಅಣ್ಣವ್ರು ಇಲ್ಲ ಹಂಗೆಲ್ಲ ಬಿಡೋಕ್ಕಾಗಲ್ಲ, ಸುಮಾರು ಜನ ಅದ್ರ ಭಕ್ತರು ಇದ್ದಾರೆ ಬಿಡಬೇಕಂತ ಇದ್ದಾರೆ, ಅದರದೇ ಆದ ನೀತಿ ನಿಯಮ ಐತೆ, ಅದು ದೇವರು ಒಪ್ಪಿದ ಮೇಲೇ ಅದು ಅಂತಂದರು. ಸರಿ ಮೂರು ದಿನ ಟೈಮ್ ಕೊಟ್ಟರು, ಮೂರು ದಿನವೂ ಆಗಿಲ್ಲ ಅಲ್ವಣ್ಣ. ಲಾಸ್ಟ್ ಮೂರನೇ ದಿನ ನಾ ಅಲ್ಲಿಗೆ ಬರೋ ಹಿಂದಿನ ದಿನ ನಾನೇನು ಹೇಳಿದೆ, ಅಣ್ಣ ನಮ್ಮದು ದೇವರು ಒಪ್ಕೊಂಡ್ರೆ ಒಪ್ಕೊಳ್ಳಿ, ಒಪ್ಕೊಂಡಿರೋದ್ರೆ ಬೇಡ ಅಣ್ಣ, ನೀವು ಒಂದ್ಸಲ ಬಂದೋಗ್ರಿ ಅಂತಂದೆ. ಸರಿ ಅಂದ್ಬಿಟ್ಟು ಬಂದರು, ಬಂದು ಅವ್ರಿಗೆ ಏನೇನು ಬೇಕೋ ದೇವರು ಸಹಕಾರ ಮಾಡ್ತು ಒಪ್ಕೊಂಡ್ರು, ಬಸಪ್ಪನ ತಿಳ್ಬಿಟ್ರೆ ಇದು ನಮ್ಮ ಪೂರ್ವ ಪುಣ್ಯ ಅಂತ ನಾವು ತಿಳ್ಕೊತೀರಿ. ಇವತ್ತು ಆ ತಾಯಿ ಸೇವೆ ಮಾಡೋಕ್ಕೆ ಒಂದು ಬಸವಣ್ಣ ನಾವು ಕೊಟ್ಟಿದ್ದೀರಿ ಅಂದರೆ, ನಾವು ಓರಿಗಳಲ್ಲಿ ನಾವು ಸುಮಾರು 5 ವರ್ಷ 6 ವರ್ಷ ಮೆರೆಸ್ತೀರಿ, ಒಂದೊಂದು ಜೊತೆ ಇತ್ತು, ನಾವು ಒಂದೊಂದು ಜಾತ್ರೆಗೆ 10 ಜೊತೆ 20 ಜೊತೆ ಓರಿ ಕಟ್ತೀರಿ ಅಂದರೆ ಒಂದು ಬಸವಣ್ಣ ಅಂತ ಕೊಡೋದು ಅದು ದೇವರೇ, ಎತ್ತ ಅನ್ನೋದೇ ದೇವರು, ಅದರಲ್ಲೂ ಪವಾಡ ಮಾಡ್ತಕ್ಕಂಥ ಬಸಪ್ಪನು ಅಂತಂದವಾಗ ಒಂದು 30 ವರ್ಷ ಅದು ಇಷ್ಟೇ ಅಷ್ಟೇ ಜನ ಅಂತಲ್ಲ, ಕೋಟ್ಯಾಂತರ ಭಕ್ತರಿಗೆ ಮಾರ್ಗದರ್ಶನ ಕೊಟ್ಕೊಂಡು ನ್ಯಾಯ ಇರ್ಬೋದು ಪ್ರತಿಯೊಂದು ಇಂಥದ್ದೇ ಅಂಥದ್ದೇ ಅಂತಲ್ಲ ಸಮಸ್ಯೆಗಳು ನೀಗಿಸ್ಕೊಂಡು ಆಮೇಲೆ ಆ ತಾಯಿ ಕ್ಷೇತ್ರದಲ್ಲಿ ಒಂದು ಇದು ಮಾಡ್ತಾವ್ರು ಅಂದರೆ ಅದು ನಮ್ಮ ಪುಣ್ಯ. ಅದರಲ್ಲೂ ಮಲ್ಲೇಶ್ ಅಣ್ಣವರು ಈ ದೇವಸ್ಥಾನ ಟ್ರಸ್ಟಿಗಳು ಈ ಇದು ಯಾರು ಇದ್ದಾರೆ ಇಲ್ಲಿ ಸೇರಿರ್ತಕ್ಕಂಥವ್ರು ಭಕ್ತರು ಎಲ್ರಿಗೂ ನಾನು ತುಂಬಿದ ಹೃದಯ ಧನ್ಯವಾದ ಕೇಳ್ಕೊತೀನಿ. ನಾವು ಯಾವತ್ತೂ ಇದ್ರ ಚಿರಋಣಿಯಾಗಿರ್ತೀವಿ.